ಈ ಯೋಗಿ ದ್ವಾರಕೀಶರು ಸುಮಾರು ನಾನು ಅವ್ರಿಗೆ ಸುಮಾರು 1.5 ಕೋಟಿ ರೂಪಾಯಿ ಅಷ್ಟು ನಾವು ನಮ್ಮ ಸ್ನೇಹಿತರು ಸಾಲ ಕೊಡ್ತಿದ್ವಿ. ಅವನು ಸಿನಿಮಾ ಅಂದರೆ ಫ್ಯಾಷನ್, ಸಿನಿಮಾ ಅಂದರೆ ಉಸಿರು. ಅವನು ಸಿನಿಮಾ ಬಿಟ್ಟು ಏನು ಗೊತ್ತಿಲ್ಲ, ಸುಳ್ಳು ಹೇಳಬಾರ್ದು. ಅವನು ಗೊತ್ತಿರ್ಬಿಟ್ರೆ ಸ್ಮೋಕ್ ಬಿಟ್ಟರೆ ನೀನು ಬೇರೆ ಯಾವ ಬ್ಯಾಟ್ ಇಲ್ಲ ಅಂತ ಒಂದು ಒಳ್ಳೆ ವ್ಯಕ್ತಿ. ಸಿನಿಮಾಗೋಸ್ಕರ ಸಾಯ್ತಾನೆ. ನಾನು ಅವ್ನು ಸಾಲ ಕೊಟ್ಟಿದ್ದೀನಿ, ಸಾಲ ಕೊಟ್ಟಿದ್ರಲ್ಲಿ ಕೊಡ್ತಿದ್ದೀನಿ. ಇವತ್ತು ನಮಗೆ ಸುಮಾರು 2.5 ವರ್ಷ ಆಯಿತು. ನಾನು ಪಾಪ ಇಂಟ್ರೆಸ್ಟ್ ಕೊಟ್ಟಿಲ್ಲ, ಸಿನಿಮಾ ಮಾಡಿಕೊಡ್ತೀನಿ ಅಂತಂದರೆ ನಾನು ಅದಕ್ಕೆ ಸಹಕರಿಸಿದ್ದೀನಿ. ಒಳ್ಳೇದಲ್ಲ, ಯಾಕೆ ನನಗೊಂದಿನ ಅವತ್ತು ಮಾಡಿದ ಹೆಲ್ಪ್. ಇವತ್ತು ನನ್ನ ನಾನು ಇವತ್ತು ಸೌತ್ ಇಂಡಿಯಾ ನನಗೊಂದು ಹೆಸರು ಐತೆ ಅಂದರೆ ಇವತ್ತು ದ್ವಾರಕೀಶ್ ಅವ್ರು ದುಡ್ಡು ಕೊಟ್ಟಿದ್ದೆ, ಅವತ್ತು ಕಮಲ್ ಹಾಸನ್ ಸಿನಿಮಾ ಮಾಡಿದ್ದೆ, ನನಗೆ ಗೌರವ ಇದೆ ಅಂತ ಅದು ಒಪ್ಕೋತೀನಿ. ಅದಾದ ನಂತರ ಆಯುಷ್ಮಾನ್ ಭಾವ ಚಿತ್ರನ ನಾನು ಆ್ಯಕ್ಚುಲಿ ಜಯ ಅಣ್ಣ ಅಥವಾ ದ್ವಾರಕೀಶ್ ಅವ್ರಿಗೂ ಯೋಗೀಶ್ಗೂ ನನಗೆ ಸಂಬಂಧ ಇಲ್ಲ. ಅವರು ಅವರು ಸಿನಿಮಾ ಮಾಡಿಕೊಂಡ್ರು, ಫೈನಾನ್ಸ್ ಮಾಡಿಕೊಂಡ್ರು ಗೊತ್ತಾರೆ. ಆ ಸಿನಿಮಾನ ನಾನು ನಾವೊಂದು ಹೊಸ ಆಫೀಸ್ ಮಾಡ್ತಾಯಿದ್ದು, ಯಾಕೆ ನಾವೇ ನಮ್ಮ ಸಿನಿಮಾಗಳನ್ನ ವಿತರಣೆ ಮಾಡ್ಕೋಬೇಕು, ಬೇರೆಯವ್ರು ಮಾಡೋಕ್ಕೆ ಕಷ್ಟ ಆಗುತ್ತೆ, ತೊಂದರೆ ಆಗುತ್ತೆ. ಆ ಥರ ಅಂದ್ಕೊಂಡಾಗ ನಾನೇ ನಾನು ಸಿನಿಮಾ ಮಾಡ್ಕೊಂಡಾಗ ನಾವು ಒಂದು 5 ಜನ ಕಮಿಟಿ ಮಾಡ್ಕೊಂಡು 5 ಜನ ಅಂತ ಸೇರ್ಕೊ ಫ್ರೆಂಡ್ಸ್ಗಳು ಎಲ್ಲ 20-25 ಪೈಸೆ ಹಾಕೊಂಡು ಒಂದು ಸಿನಿಮಾ ಡಿಸ್ಟ್ರಿಬ್ಯೂಷನ್ ಸ್ಟಾರ್ಟ್ ಮಾಡೋಣ, ಒಂದು 5-10 ಕೋಟಿ ದುಡ್ಡು ಹಾಕ್ಬಿಟ್ಟು ಪ್ಲಾನ್ ಮಾಡ್ಕೊಂಡು. ಆಯುಷ್ಮಾನ್ ಭಾವ ಅನ್ನೋ ಸಿನಿಮಾನ ನಾನು 9 ಕೋಟಿ ಕೇಳಿದ್ದು ನಿಜ, ನಾನು ಸಿನಿಮಾ ಡಿಸ್ಟ್ರಿಬ್ಯೂಷನ್ ಮಾಡೋಕೆ ಅಂತೇಳಿ ನಿಜ. ಆವಾಗ ಯೋಗೀಶ್ವರು ತುಂಬ ಟೆನ್ಷನ್, ಪಿಕ್ಚರ್ಲಿ ಬಿಸಿ ಇದ್ರು ಮಾತಾಡೋದ್ರು. ಆಮೇಲೆ ಅದೇನೋ ಗೊಂದಲ ಆಯಿತು, ಇಲ್ಲ ಅದೇನು ಮಾಡಲಿಲ್ಲ, ನಮಗೆ ಕೊಡಲಿಲ್ಲ. ಅವ್ರ ಸಿನಿಮಾ ಶೂಟಿಂಗ್ ಟೈಮಲ್ಲಿ ನಾನು 50 ಲಕ್ಷ ನಮ್ಮ ಚಂದಮ್ಮ ಸುರೇಶ್ ಹತ್ರ ನಮ್ಮ ಸ್ನೇಹಿತರ ಇಸ್ಕೊಟ್ಟಿದ್ದೆ, ಯಾಕೆಂದರೆ ಗ್ರಾಫಿಕ್ ಟೈಮಲ್ಲಿ ಯಾರು ದುಡ್ಡು ಕೊಡಲಿಲ್ಲ. ಅವಾಗ ಹೇಳಿದ್ರು ನನಗೆ ಕಾಸು ಯಾಕಪ್ಪ ಅಂತ, ಇಲ್ಲ ನಾನು ತೊಗೊಂಡಿದ್ದು ಜೇ ಅಂತ 3 ಕೋಟಿ 10 ಲಕ್ಷ ಅಷ್ಟೇ, ಬಾಂಬೆಲ್ಲಿ ಇಟ್ಕೊಟ್ಟಿ ನೆಗೆಟಿವ್ ಫೈನಾನ್ಸ್ ತೊಗೊಂಡಿದ್ದೀನಿ. ಆಮೇಲೆ ಇನ್ನೊಬ್ಬರು ಇಬ್ಬರು 50-50 ಲಕ್ಷ ರೂಪಾಯಿ ಸಾಲ ತೊಗೊಂಡಿದ್ದೀನಿ, ಬಿಟ್ಟರೆ ಇಲ್ಲ ನಂಗೆ ಸಿನಿಮಾ ಒಂದು 14-14 ಕೋಟಿ ರೂಪಾಯಿ ಖರ್ಚಾಗಿದೆ, ದಯವಿಟ್ಟು ಬೇಕು ಅಂತ ಕೇಳಿದ್ದು ನಿಜ. ನಾನು ಅದನ್ನು ಪಾಪ ದಯವಿಟ್ಟು ಸಹಾಯ ಮಾಡಿದ ನಿಜ, ಕರ್ಕೊಂಡು ಕೊಡಿಸ್ದೆ ಅವ್ರಿಗೆ ಬಿಫೋರ್ ರೀಚ್ ಕೊಡಬೇಕು ಅಂತ ಹೇಳಿದೆ. ನಾವು ಸಿನಿಮಾನ ನಿನ್ನೆ ನೀವು ಹೇಳ್ದಂಗೆ ನಮಗೆ ಜಯಣ್ಣವ್ರು ಏನು ಹೇಳಿದ್ರು ಅಂತ ನಾನು ಕೇಳಪಟ್ಟೆ. ಏನು ಹೇಳಿದರೆ ಧಮಕಿ ಹಾಕಿ ದುಡ್ಡು ಕೇಳಿದ್ರು ಅಂತ. ಧಮಕಿ ಹಾಕೋಕ್ಕೆ ನಾನು ಜಯಣ್ಣವ್ರಿಗೆ ನನಗೆ ದುಶ್ಮನ ಅಲ್ವಲ್ಲ, ಜಯಣ್ಣವರು ನಮ್ಮ ಆತ್ಮೀಯ ಸ್ನೇಹಿತರು. ಆಮೇಲೆ ಅವ್ರ ಸಿನಿಮಾ ವ್ಯಾಪಾರಕ್ಕೆ ನಂಗೆ ಸಂಬಂಧ ಇಲ್ವಲ್ಲ, ನಾನು ಸಿನಿಮಾ ಕೇಳಿದೆ ಕೊಡಲ್ಲ ಅಂತೇಳಿ ನಾನು ಅಷ್ಟೇ. ಆಮೇಲೆ ನಾನಲ್ಲದೆ ಬೇರೆ ಇನ್ನೊಂದು 2-3 ಡಿಸ್ಟ್ರಿಬ್ಯೂಟರ್ ಕೇಳಿದ್ರು, ನಾನು ಧಮಕಿಯೇ ಕೊಡ್ಸಕ್ಕೆ ನಾನು ಇನ್ನು ಜಯಣ್ಣವ್ರ ಅಥವಾ ಯೋಗೀಶ್ ನಮ್ಮ ರಿಲೇಷನ್ನ ಇಲ್ಲ ಜಯಣ್ಣ ನಮ್ಮ ದುಶ್ಮನ ಅದು ಹೇಳಬಾರ್ದು. ಯಾಕೆಂದರೆ ನಾನು ಅವ್ರಿಗೆ ಸಹಾಯ ಮಾಡಿರೋದು ಯಾರಿಗೂ ಮಾಡಿಲ್ಲ. ಇದಾದ ನಂತರ ಸಿನಿಮಾ ರಿಲೀಸ್ ಆಯಿತು, ರಿಲೀಸ್ ಆದಮೇಲೆ ಏನಾಯಿತು ಅದು ಅವ್ರವ್ರಿಗೆ ಗೊತ್ತು, ನಾವು ಕೇಳೋಕ್ಕಲ್ಲ, ನಮಗೆ ಬೇಕಿಲ್ದಿರೋ ವಿಷಯ. ಅದಾದ ನಂತರ ನಾನು ಅವ್ರಿಗೆ ತುಂಬ ಸಾಲ ಆಯಿತು ಅಂದಾಗ ಮನೆ ಮಾರಿಬಿಡ್ತೀನಿ ಅಂತ ಹೇಳಿದ್ರು. ಮನೆ ಮಾರೋಕ್ಕೆ ಪಾಪ ಮನೆ ಮಾರಿ ದುಡ್ಡು ಕೊಡ್ತೀನಿ ನನಗೆ ಹೇಳಿದ್ರು. ಮನೆ ಮಾರಿಕೊಟ್ಟು ನೋಡಪ್ಪ ಅವ್ರಿಗೆ ನಂಬ್ತಿರಬಿಡ್ತೀನಿ, ನೀವು ಯಾರು ಇವತ್ತು ಚಿತ್ರರಂಗದ ಈ ಥರ ಒಂದು ವ್ಯಕ್ತಿ ನೋಡಿದ್ದೀರಾ ಅಂತ ಕೇಳಿ. ಕೆ ಮಂಜು ಅಷ್ಟು ಸಹಾಯ ಮಾಡಿದ್ರು ಚಿತ್ರರಂಗದಲ್ಲಿ, ಐಎಸ್ಡಿ ಬಾಬು ಯಾರು ಇಲ್ಲ, ನಾನು ತುಂಬ ಜನ ದುಡ್ಡು ಕೊಡಬೇಕು, ನಾನು ಸಹಾಯ ಮಾಡಿದ್ದೀನಿ, ನಾನು ಇವತ್ತು ಕಷ್ಟ ಬೀಳ್ತಾಯಿದ್ದೀನಿ, ನನಗೆ ಒಂದು ವರ್ಷ ಆರ್ಟ್ ಆಪರೇಷನ್ ಆದಮೇಲೆ ನಾನು ಯಾವ ಸಿನಿಮಾಗೆ ಹೋಗಬಾರ್ದು, ನನ್ನ ಮಗ ಸ್ಟ್ರಿಕ್ಟ್ಲಿ ಆರ್ಟ್ ಮಾಡ್ಬಿಟ್ಟಾನೆ, ನೀನು ಹ್ಯಾಪಿಯಾಗಿರ್ಬೇಕು ಟೆನ್ಷನ್ ತೊಗೊಬಿಡಂತ. ಅದಾದಮೇಲೆ ನಾನು ಅವ್ರಿಗೆ 1.5% ಥರ ಮದ್ರಾಸಲ್ಲಿ 6 ಕೋಟಿ ರೂಪಾಯಿ ಫೈನಾನ್ಸ್ ಫಿಕ್ಸ್ ಮಾಡಿದೆ. 6 ಕೋಟಿ ರೂಪಾಯಿ 1 ಕೋಟಿ ರೂಪಾಯಿ ಮನೆ ಮಾರೋದು ಬೇಡ ಅಂತ ಹೇಳಿದ್ರು ಕೂತ್ಕೊಂಡು. ಅವತ್ತು ಒಂದಿನ ನಮ್ಮನ್ನು ಏಕಾಏಕಿ ಕರೆದ್ರು ಮೋರಿ ಹೋಟ್ಲಲ್ಲಿ 1-0 ಫೈಲ್ ಕರೆದ್ರು, ಕೂತ್ಕೊಂಡು ಮಾತಾಡ್ದಂಥ ಕಾಲದಲ್ಲಿ ನಾನು ಮತ್ತು ರಮೇಶು ಎಲ್ಲ ಕೂತ್ಕೊಂಡು ಮಾತಾಡ್ದಂಥ ಕಾಲದಲ್ಲಿ ಹೇಳಿದ್ರು ಅದೇನೋ ಅವ್ರವ್ರು ಲೆಕ್ಕ ಹೇಳಿದ್ರು 6 ಕೋಟಿ ಅಂದ್ರೆ ನಾವು ನಮ್ಮ ನಮಗೆ ಲೆಕ್ಕ ಗೊತ್ತಿಲ್ಲ, ಅವ್ರೇನು ತೊಗೊಂಡಿರೋ ಗೊತ್ತಿಲ್ಲ, ತೊಗೊಂಡಿದ್ದರೆ ಗೊತ್ತಿಲ್ಲ, ನಾವು ಯಾಕೆ ಮಾತಾಡಬೇಕು, ಅದನ್ನು ಕೊಡ್ತೀವಿ ಅಂದರೆ ಮಾತ್ರ ಅಷ್ಟುಬಿಟ್ಟು ನಾವು ಎದ್ದು ಹೊಂಟೋದ್ಮೇಲೆ ಅವ್ರು 3 ಸತಿ ಮೀಟಿಂಗ್ ಮಾಡಿ ನಮ್ಗೆ ಗೊತ್ತಿಲ್ಲ ನಾನು 6 ಕೋಟಿ ಯೋಗಿಗೆ ಸಾಲ ಕೊಡ್ತೀನಿ ಅಂತೇಳಿ 1.5% ಥರ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಕೊಡ್ತೀವಿ ಮದ್ರಾಸ್ಗೆ ಹೋದ್ರೆ ರಿಜಿಸ್ಟರ್ ಮಾಡ್ಕೊಡೋಕೆ. ರಿಜಿಸ್ಟರ್ ಮಾಡೋಕ್ಕೆ ಗೌರ್ಮೆಂಟ್ ರಿಜಿಸ್ಟ್ರೇಷನ್ ಫೀಸ್ 6 ಲಕ್ಷಕ್ಕೆ 6% ಕಟ್ಟಬೇಕು. 45 ಲಕ್ಷ ರಿಜಿಸ್ಟರ್ ಗೊತ್ತಂದ್ರು ಬೇಡ ನಾನು ಬೇರೆ ಏನೋ ಮಾಡ್ತೀನಿ ದಯವಿಟ್ಟು ನಂಗೆ ಸಹಾಯ ಮಾಡಿದ್ರು. ಆ ಬಡ್ಡಿನೂ ಅರ್ಧ ನಾನೇ ಕಟ್ಟಕ್ಕೂ ನಾವು ಪ್ಲಾನ್ ಮಾಡಿದೆ, ಯಾಕೆಂದರೆ ನಮಗೂ ಒಂಚೂರು ಒಳ್ಳೇದಾಗುತ್ತೆ ಅವ್ರಿಗೆ ಒಳ್ಳೇದಾಗಲಿಂತ. ಆ ಥರ ನಾನೊಬ್ಬ ಸಹಾಯ ಮಾಡೋಕೆ ಹೋದಾಗ ಇವತ್ತು ನನ್ನ ನೇಕ ಹಾಕಿ ಮಂಜು ಅವರು ಇದು ಮಾಡಿದರೆ ನಾನು ನಿಜವಾಗಲೂ ಪ್ರತಿಯೊಬ್ಬರು ನಿರ್ಮಾಪಕರು ಒಳ್ಳೇದಾಗಬೇಕು ನನ್ನ ಮನಸ್ಸಲ್ಲಿರೋದು. ಇವತ್ತು ಚಿತ್ರರಂಗದಲ್ಲಿ ದ್ವಾರಕೀಶ್ ಆಗಿರ್ಬೋದು, ರಾಜನ್ ಸಿಂಗ್ ಬಾಬು, ರವಿಚಂದ್ರ ಆಗ್ಬೋದು, ಚಿತ್ರರಂಗಕ್ಕೆ ಅವರು ಯಾರು ಮಾಡಲಿಲ್ಲ, ಮನೆ ಮಾರ್ಬಿಟ್ಟು ಸಿನಿಮಾ ಮಾಡಿದವರು. ದ್ವಾರಕೀಶ್ ಅವರು ಮನೆ ಸದಾಶಿವರ ಮನೆ ಇದ್ದಿದ್ದು ಮಾರ್ಬಿಟ್ಟು ಕೊಟ್ಟವರು. ಅವರು ನನಗೆ ದುಡ್ಕೊಳ್ಬೇಕು, ನಾನು ಯೋಗೀಶ್ 3 ಸತಿ ಹೋದಾಗ ಕೊಡ್ತೀನಿ, ನಾನು ಎಲ್ಲಿ ಹೋಗಲ್ಲ. ನನಗೆ ದಯವಿಟ್ಟು ಅವ್ರ ಬಗ್ಗೆ ಗೌರವ ಇದೆ, ಮನೆ ಕೊಡ್ತಾರೆ. ಇವತ್ತು ತಾತ್ಕಾಲಿಕ ತೊಂದರೆ ಆಗಿರ್ಬೋದು, ನಾನು ಅವ್ರಿಗೆ ತೊಂದರೆ ಕೊಡಲ್ಲ, ಕೊಡ್ತಾರೆ. ಜಯಣ್ಣವ್ರು ನಮ್ಮ ಬಗ್ಗೆ ನಾನು ಬಲವಂತ ಮಾಡಿ, ನಾನು ಅವತ್ತು ದುಡ್ಡು ಕೊಟ್ಟಿದ್ದೆ ಗ್ರಾಫಿಕ್ ಎಲ್ಲ ಬಂತು ಹೊರತು, ಬಟ್ ನಾನು ಯಾಕೆ ದುಡ್ಡು ಕೇಳ್ತಿದ್ದೆ, ಅವತ್ತು ನಾನು ದುಡ್ಡು ಕೊಟ್ಟಿದ್ದು ಕೇಳಿತ್ತಪ್ಪ ನನಗೆ. ಅದು ಹೇಳಬಾರ್ದು ಜಯಣ್ಣವ್ರು ಒಬ್ಬ ಹಿರಿಯ ಡಿಸ್ಟ್ರಿಬ್ಯೂಟರಾಗಿ, ನಿರ್ಮಾಪಕರಿಗೆ ನಮ್ಮ ಸ್ನೇಹಿತರಾಗಿ ಆ ಥರ ಮಾಡಬಾರ್ದು, ನಂಗೆ ತುಂಬ ನೋವಾಯಿತು. ಸುಮಾರು ಜನ ನಂಗೆ ಪತ್ರಕಾರ ಮಾಧ್ಯಮದವ್ರು ಕೇಳಿದ್ರು ಏನು ಸರ್ ಜಯಣ್ಣ ಹೆಂಗೆ ಹೇಳ್ತಾರೆ ಅಂದರೆ, ಏನು ಅವ್ರು ಅನಿಸಿಕೆ ಹೇಳಿದ್ದಾರೆ. ಅದು ಹೇಳಬಾರ್ದು, ಯಾಕೆಂದರೆ ನಾನೊಬ್ಬ ನಿರ್ಮಾಪಕನಾಗಿ ನಾನು ಯಾವತ್ತು ಯಾರಿಗೂ ಕೇಳಿಲ್ಲ ಯೋಗೀಶ್ವರ್ ಫೈನಾನ್ಸ್ ಕೊಡ್ತಿಲ್ಲ, ಅವ್ರು ಡಿಸ್ಟ್ರಿಬ್ಯೂಷನ್ಗೆ ಹೋಗಿಲ್ಲ, ನಾನು ಸಿನಿಮಾ ಕೇಳಿದೆ, ನನಗೆ ಶೋಕಿ ಇತ್ತು ಕೇಳಿದೆ ಡಿಸ್ಟ್ರಿಬ್ಯೂಷನ್ ಮಾಡೋಂತ, ನಾನು ಕೊಡಲಿಲ್ಲ ಬೇಡ ಅಂದರು. ಅದು ಅವ್ರು ಏನು ವ್ಯಾಪಾರ ಮಾಡ್ಕೊಂಡು ಗೊತ್ತಿಲ್ಲ, ನನಗೆ ಅವಾಗ 9 ಕೋಟಿ ಕೇಳಿದಾಗ ಇನ್ಕ್ಲೂಡ್ ಹಿಂದಿ ಕೇಳಿದೆ, ನಾವು 2-3 ಏರಿಯಾ ವ್ಯಾಪಾರಕ್ಕೂ ಮಾಡ್ಕೊಂಡಿದ್ದು. ಅದು ಬಿಟ್ಟು ನನ್ನ ಮೇಲೆ ಹೇಳೋದು ತಪ್ಪು. ಇದಕ್ಕೆ ನೆನ್ನೆ ಯೋಗೀಶ್ವರ್ ಹೇಳಿದ್ರು ದಯವಿಟ್ಟು ಈ ವಿಷಯಕ್ಕೆ ಮನೆ ಮಾರಿ, ಅವ್ರು ಹೇಳಿದ್ರು 6 ಕೋಟಿ ಸಾಲ ತೊಗೊಂಡು ಅದರಲ್ಲಿ ಯೋಗಣ್ಣಂಗೆ ಜಯಣ್ಣವ್ರು 3 ಕೋಟಿ ಕೊಡಿ, ನನಗೆ 2 ಕೋಟಿ, ನಮ್ಮ ಸ್ನೇಹಿತರಿಗೆ 2 ಕೋಟಿ, ಅಲ್ಲೂ 1 ಕೋಟಿ. ಆಮೇಲೆ ಇವರು ಮನೋರು, ಮನೋರಿಗೆ ಪಾಪ ಅವ್ರಿಗೊಂಚೂರು ಕೊಡಬೇಕು. ಮನೋರ್ ವಿಷಯ
ನಾನು ಹೇಳಿದರೆ ಮನೋಹರ್ ಪಾಪ ಆಕ್ಚುಲಿ ಅಮ್ಮ ಇಲ್ಲ ಅಮ್ಮ ಅವಿಲು ಮಾಡಿದಾಗ ಮನೋಹರ್ ತಮ್ಮನ್ನ ಆಕ್ಟಿಸ್ಟ್ ಆಗಬೇಕು ಅಂತ ಮನೋಹರ್ ಕರೆದು ನಾನೇ ಮಾತಾಡಿದ್ದಕ್ಕೆ ಮನೋಹರ್ ಅವ್ರ ತಮ್ಮನ ಪಡಕ್ಕೆ ದ್ವಾರಕೀಶ್ ಬಂದ ಮಾಡಬೇಕು ಅಂತ ಅವತ್ತು ಮಾತಾಡಿದಾಗ ಅವತ್ತು ದುಡ್ಡು ಕೊಟ್ಟಿದ್ದವರು ಇವರು ಅವ್ರ ಮನೆಗೆ ಹೋಗಿರಲಿಲ್ಲ ನಾನೇ ಅದಕ್ಕೆ ಸೆಂಟ್ರಲ್ ಇದ್ದಿದ್ದು ಸುಳ್ಳೆ ಅಮ್ಮ ಇವತ್ತು ಇವತ್ತು ಮೂರು ನಾಲ್ಕು ಜನ ಯಾರು ದುಡ್ಡು ಕೊಡಬೇಕು ದುಡ್ಡು ಕೊಡ್ಕೊಂತಾರ ಅವರೆಲ್ಲ ಪಾರ್ಟ್ನರ್ಗಳು ಅವ್ರ ಜೊತೆ ಬಂದರು ಇನ್ವೆಸ್ಟರು ಇವತ್ತು ಪಾರ್ಟ್ನರ್ ಲಾಭ ಬಂದಾಗ ಪಾರ್ಟ್ನರ್ ಲಾಸ್ ಆದ ಪಾರ್ಟ್ನರ್ ತಪ್ಪಾಗುತ್ತೆ ಅದು ಆಮೇಲೆ ನಾವು ಯಾರ ಬಗ್ಗೆ ನಾವು ಯಾರು ಮಾತಾಡಬಾರ್ದು ನಮ್ಮ ಕೆಲಸ ಅಲ್ಲ ನಮಗೆ ದುಡ್ಡು ಕೊಡಬೇಕು ಕೊಡ್ತಾರೆ ಅದು ಬಿಟ್ಬಿಟ್ಟು ನಾವು ಬೇರೆಯವ್ರ ಬಗ್ಗೆ ನಾವು ಯಾಕೆ ಮಾತಾಡಬೇಕು ನಮ್ಗೆ ಗೊತ್ತಿಲ್ಲ ಅದ್ರ ಬಗ್ಗೆ ಆಮೇಲೆ ಜೇಣ ಒಬ್ಬ ಹಿರಿಯ ನಿರ್ಮಾಪಕರು ಯಾವತ್ತು ಆ ಥರ ಬೀಳಲ್ಲ ಯಾಕೆ ಆ ಥರ ನನ್ನ ಬಗ್ಗೆ ಆ ಥರ ಮಾತ್ರ ಗೊತ್ತಾಗಿಲ್ಲ ಯಾಕೆಂದರೆ ದುಡ್ಡು ಕೊಟ್ಟಿರೋ ಜೇಣ ತೊಗೊಂಡಿರಿ ಯೋಗೀಶ್ವರು ಸೆಂಟ್ರಲ್ ನಾವು ಹೋದ್ರೆ ಕೊಡಬೇಡ ಅಂತ ಹೇಳೋಕ್ಕಾಗುತ್ತಾ ನಾವು ನೀವು ನಂಬ್ತಿರಬಿಡ್ತೀವಿ ನನ್ನ ಸ್ವಂತ ಖರ್ಚಿಂದ ನಾನು ಫ್ಲೈಟಲ್ಲಿ ಹೋಗಿ ಫೈನಾನ್ಸ್ ಮಾತಾಡಿ ಯಾರು ಇವತ್ತು ಈ ರಾಜ್ಯದಲ್ಲಿ ಒಂದೂವರೆ ಪರ್ಸೆಂಟ್ ಕೊಡಿಸ್ಬಿಡ್ಲಿ ನಾನು ಕೊಡಿಸಿ ಕೊಡ್ಸೋಕೆ ಹೋಗಿ ಜೇಣು 3 ಕೋಟಿ ಫಸ್ಟ್ ಕೊಡು ಪಾಪ ಜೋಗೀಶ್ ಹೇಳಿದ್ರು ಜೇಣು ಅವ್ರು ದುಡ್ಡು ಕೊಡಬೇಕು ಮಂಜುವರೆ ಕೊಡೋಣ ಅವ್ರು ಕೊಡಬೇಕು ಎಲ್ಲ ಕೊಟ್ಟು ಬೇಜೆ ಪಿಚ್ಚ ಸ್ಟಾರ್ಟ್ ಮಾಡ್ತಿದ್ರು ಮಾಡು ಅಂತ ಹೇಳಿದಾಗ ಇದ್ಯಾವುದೋ ಆಚಾತುರ್ಯ ಘಟನೆ ಆದಾಗ ನಾವು ಊರಲ್ಲ ಅದನ್ನು ನನ್ನನ್ನು ಮಿಸ್ಬಿಹೇವ್ ಮಾಡ್ತಾರೆ ಕೆಲವರು ಯಾರು ಜೆಎನ್ಗೆ ಹೇಳ್ಕೊಟ್ಟಿದ್ದಾರೆ ಜೇಣ ಇಸ್ ಒಳ್ಳೆ ಪರ್ಸನ್ನು ಜೇಣ ಬಗಳೋಪ್ಪ ಅವ್ರು ಯಾರು ಜೊತೆಲಿರುವಂಥ ವ್ಯಕ್ತಿಗಳು ಹೇಳ್ಕೊಟ್ಟಾರೆ ಮಂಜು ಹಿಡ್ಕೊಂಡ್ರೆ ಮನೆ ಮಾರ್ತಾರೆ ಅಂತ ನಾನು ದ್ವಾರಕೀಶ್ ಅವ್ರ ಮನೆ ಮಾರಿಸೋ ಕೆಲಸ ನಾನು ಲೈಫಲ್ಲಿ ಮಾಡಲ್ಲ ಸರ್ ನಾನು ಸಾಲ ಕೊಡ್ಸೋಕೆ ಹೋಗಿದ್ದೀನಿ ನನ್ನಿಂದ ಒಳ್ಳೆದೇ ನೀವು ನಂಬ್ತಿರೋ ಮಾಡ್ತೀರ ಮನೆ ಹಂಗೂ ಹೇಳಿದೆ ಯೋಗೀಶ್ವರಿಗೆ ಇವತ್ತು ಯಾರ ಚಿತ್ರದಲ್ಲಿ ಮಾಡಿಬಿಟ್ರೆ ನಾನು ನಿಮ್ಮ ಚಿತ್ರಕ್ಕೆ ಬಿಟ್ಟುಕೊಡ್ತೀನಿ ಮೊನ್ನೆ ನಮ್ಮ ಸ್ನೇಹಿತರಿಗಾರ ಒಂದು ಕಾಲು ಕೊಡಿ ಅದು ಕೊಟ್ಬಿಡಿ 5 ಕೋಟಿ ರೂಪಾಯಿ ನಿಮ್ಗೆ ಸಾಲ ಕೊಡ್ತೀನಿ 5 ಕೋಟಿ ಸಾಲ ಕೊಡ್ತೀನಿ 3 ರೂಪಾಯಿ 2 ಪಿಕ್ಚರ್ ಮಾಡಿ ಅಂತ ಹೇಳಿದೆ ಯಾರಿಗೂ 1 ಕಾಲು ಕೋಟಿ ರೂಪಾಯಿ ಕೊಡುವೆ ಬಡ್ಡಿನೇ ಬೇಡ ದುಡ್ಡು ಕೊಟ್ಬಿಡಿ ಅಂತ ಹೇಳಿದ್ದೀನಿ ಇದಕ್ಕಿಂತ ಯಾರು ಸಹಾಯ ಮಾಡ್ತಾರಾ 5 ಕೋಟಿ ರೂಪಾಯಿ ಸಾಲ ಕೊಡ್ತೀನಿ ಹೇಳಿದ್ದೀನಿ ನಾನು ಹಂಗೂ ಏನು ಮೊನ್ನೆ ಏನು ಮಾಡಿದೆ ನಂದು ರಾಮನಗರದ ಒಂದು ಜಮೀನು ಇತ್ತು ಸುಮಾರು ಕನ್ವರ್ಷನ್ ಮಾಡ್ತೀನಿ ಸುಮಾರು 15 ಕೋಟಿ ಲೋನ್ ಕೊಡ್ತಾರೆ ಹಂಗೂ ಅದ್ರಲ್ಲಿ ತೊಗೊಂಡು 5 ಕೋಟಿ ಲೋನ್ ಕೊಡೋಕೆ ಸಾಲ ಕೊಡ್ತೇನೆ ನಾನು ಪ್ಲಾನ್ ಮಾಡಿದ್ದೀನಿ ಯಾಕೆಂದರೆ ಒಬ್ಬ ಉದ್ಯಮದ ಹಿರಿಯ ನಿರ್ಮಾಪಕರು ದ್ವಾರಕೀಶ್ವರು ಅಂತನ್ನು ಉಳ್ಕೋಬೇಕು ಚಿತ್ರರಂಗದಲ್ಲಿ ದೇವಣ್ಣವರು ಅವರು ಕೊಡುಗೆ ತುಂಬ ಇದೆ ಅವಮಾನ ಮಾಡಬಾರ್ದು ಆಮೇಲೆ ನನ್ನನ್ನು ವೈತು ಎಳಿಬಾರ್ದು ನಾನು ತುಂಬ ಸಹಾಯ ಮಾಡಿದೆ ಎಲ್ಲರಿಗೂ ಚಿತ್ರರಂಗದಲ್ಲಿ ನನ್ನಷ್ಟು ಸಹಾಯ ಮಾಡಿದ ಯಾರಿಲ್ಲ ನಾನು ಇವತ್ತು ಯಾರಿಗಾರು ಕೆ ಮಂಜು ಮಾಡಿರೋದು ಎಷ್ಟು ಸಿನಿಮಾಗಳು ಬಿಡುಗಡೆ ನನ್ನೊಬ್ಬಂಗೆ ಗೊತ್ತು ನಾನು ಯಾವತ್ತು ಸ್ವಾರ್ಥಿ ಆಗಿಲ್ಲ ನಾನು ಸ್ವಾರ್ಥಿ ಆಗಲ್ಲ ದಯವಿಟ್ಟು ಆ ಮಾತನ್ನ ದೇವಣ್ಣ ಕೂಡಲೇ ನನಗೆ ಅದಾದ ತುಂಬ ನೋವಾಯಿತು ಆ ರೀತಿ ಯಾರು ಮಾತಾಡ್ಬೋದು ಯಾಕಂದರೆ ಎಲ್ಲ ನಿರ್ಮಾಪಕರು ಇವತ್ತು ಯಾರೇ ಇವಾಗ ನಾಳೆ ಯೋಗಿಗೆ ಬರೀ ನಿನ್ನೊಬ್ಬ ಹೋಗುತ್ತೆ ಸರ್ ಮೇಲ್ಬಿದ್ದು ಕೆಳಗಿರ್ತದೆ ನಿಜವಾದ ನನಗೆ ಅವ್ರ ಬಗ್ಗೆ ಅಪಾರವಾದ ಗೌರವ ಇದೆ ಜೈನ್ ಅವ್ರ ಬಗ್ಗೆ ಗೌರವ ಇದೆ ನನ್ನ ವಿಷಯ ದಯವಿಟ್ಟು ನಮ್ಮನ್ನು ಹೇಳಿದೆ ಯೋಗಿ ಇವರಿಗೆ ಫೋನ್ ಮಾಡಿದರು ನಾನು ನೀವು ಹೇಳಿದೆ ನಿನ್ನ ವಿಷಯಕ್ಕೆ ದಯವಿಟ್ಟು ಬರಲ್ಲ ನೀನು ನಮ್ಮ ಸ್ನೇಹಿತರು ದುಡ್ಡು ಕೊಡಬೇಕು ಯಾವ ಹೊತ್ತು ಕೊಡ್ತೀನಿ ಅಂತ ಹೇಳಿ ಬರ್ತೀನಿ ದಯವಿಟ್ಟು ಯಾಕೆಂದ್ರೆ ನೋಡಪ್ಪ ನೀನು ಕೊಡಲಿಲ್ಲ ನಾನು ಕೊಡಬೇಕು ನಾನು ಕೇಳ್ತಾ ಗೌರವ ಕೊಡ್ತಾರೆ ದುಡ್ಡು ಕೊಡ್ತಾರೆ ನೀನು ಕೊಡಲಿಲ್ಲ ನಾನು ಕೊಡಬೇಕು ನೀನು ಯಾವತ್ತು ಕೊಡ್ತೀನಿ ಅಂತ ದಯವಿಟ್ಟು ಹೇಳು ನಾನು ಅಲ್ಲಿ ಗಂಟೆ ಯಾಕೆಂದರೆ ಇದನ್ನು ಬೇರೆ ಯಾಕೆಂದರೆ ಈ ಜೊತೆಲಿರೋ ಬೇಕು ಅಂತ ಪ್ರಭೋಕ್ ಮಾಡಿಕೊಡ್ತಾರೆ ಮಂಜುವರು ನನ್ನ ನಾನು ಹಂಗಾರೆ ಮನೆ ಮಾಡಿಸ್ಕೊಡಲ್ಲ ಸ್ವಾಮಿ ದ್ವಾರಕೀಶ್ವರ ಮನೇನ ಇದೆಲ್ಲ ಮಾಡಬಾರ್ದು ತಪ್ಪಾಗಿ ನನಗಲ್ಲ ನನ್ನ ವೈಯಕ್ತಿಕ ಅಲ್ಲ ದಯವಿಟ್ಟು ನಾನು ಇದನ್ನು ಕೇಳೋದಷ್ಟೇ ಇದು ಮೊನ್ನೆ ಗ್ರಹಣ ಚೇಂಜ್ ಆಗಿದೆ ಏನೋ ಅನಿವಾರ್ಯ ಇದಾಗಿದೆ ಇದನ್ನು ಇಲ್ಲೇ ಮರೆತು ಒಳ್ಳೆ ವಾತಾವರಣ ಮಾಡಿಕೊಂಡು ಜಯಣ್ಣ ಯೋಗೀಶ್ವರ್ ಕೂತ್ಕೊಂಡು ಒಂದು ಒಳ್ಳೆ ವಾತಾವರಣ ಮಾಡ್ಕೊಂಡು ಹೋಗ್ಲಿ ಅಂತ ನಾನು ಮನವಿ ಮಾಡ್ತೀನಿ ಹೊರತು ಜಯಣ್ಣನ್ ತುಂಬಳ್ಳೂರು ಯೋಗೀಶ್ವರ್ ತುಂಬಳ್ಳೂರು ದ್ವಾರಕೀಶ್ವರ್ ತುಂಬಳ್ಳೂರು ನಿಜವಾದ ದ್ವಾರಕೀಶ್ ಅಂತ ಹಿರಿಯ ನಿರ್ಮಾಪಕರು ಇರಬೇಕು ಯಾಕಂದರೆ ದ್ವಾರಕೀಶು ರಾಜೇಂದ್ರ ಸಿಂಗ್ ಬಾಬು ರವಿಚಂದ್ರ ನಂಗೆ ಅಪಾರವಾದ ಗೌರವ ಯಾಕಂದರೆ ಅವ್ರು ಪ್ರಾಪರ್ಟಿ ಮಾಡೋ ಸಿನಿಮಾ ಮಾಡ್ತಾರೆ ಅವ್ರ ಸಿನಿಮಾ ಅಂದರೆ ಅವರೇ ಹುಟ್ಟಿರೋದು ನನಗೆ ಗೊತ್ತಿದ್ದಂಗೆ ತುಂಬ ಜನ ಇದ್ದಾರೆ ಪಾಪ ಮಾಡ್ತಾರೆ ಎಲ್ಲರೂ ಯೋಚನೆ ಮಾಡ್ತೀನಿ ನಾನೇ ಯೋಚನೆ ಮಾಡ್ಕೊಂಡ್ರೆ ಅಯ್ಯಪ್ಪ ಒಂದು ಸಿನಿಮಾದ ಒಂದು 10-20 ಲಕ್ಷ ಎತ್ತಿಕ್ಕಾರ ಅಂತಾರೆ 60 ಲಕ್ಷ ಮನೆ ತಂದು ಮಾರ್ಬಿಟ್ಟು ಕೊಡ್ತಾರೆ ಆ ಥರ ಜನ ಅಂಥವ್ರು ಇರಬೇಕು